ಶೀನಾ ಏನ್ ಹೇಳು? ನಿನ್ನೆ ಕೇಬಲ್ ಕನೆಕ್ಷನ್ ಕೊಡಕ್ ಹೋಗಿದ್ವಲ್ಲ, ಆ ಮನೆ ಗೇಟ್ ಅನ್ನ ದನ ತಿನ್ಬಿಡ್ತಂತೆ. ದನ ಈಗ ಗೇಟ್ ತಿನ್ಬಿಡುತ್ತೆ? ಗೇಟ್ ಮೇಲೆ ಪುಲ್ ಅಂತ ಬರ್ದಿತ್ತಲ್ಲ, ಅದನ್ನ ಹುಲ್ಲು ಅಂತ ತಿಳ್ಕೊಂಡು ತಿನ್ಬಿಡ್ತಂತೆ. ಜಾಟ್ಸ್ ಹೋಯ್ತು ನೋಡು, ಲೋಕಲ್ ಲ್ಯಾಂಡ್ ಎಷ್ಟು ಕರೆಕ್ಟಾಗಿ ಬರ್ತೈತೆ ನೋಡು. ರಿಯಾಕ್ಷನ್ ಕೊಡ್ತಿಲ್ವಲ್ಲ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ ಹೀರೋ? ಇಲ್ಲ ಕಲ್ಯಾಣಿ, ಕಲ್ಯಾಣಿ ಅಂದ್ ಕೂಡ್ಲ ಹ್ಯಾಕ್ ಬಂದ್ಬಿಟ್ಟ? ಅಯ್ಯೋ ನಿನ್ನ ಏನೋ ಇದ್ ಗೆಟಪ್ಪ, ನನ್ನ ಹಣೆಗೆ ಬೊಟ್ಟಿಟ್ರೆ ಚೆನ್ನಾಗ್ ಕಾಣಿಸುತ್ತೇನೋ ಅಂತ ನೋಡ್ತಾ ಇದೀನಿ. ಚೆನ್ನಾಗಿದ್ಯನ್ರು ಶೀನಾ? ಅವನನ್ ಸರಿಯಾಗಿ ಗಮನಿಸ್ತಾ ಇದೀಯಾ? ಸ್ವಲ್ಪ ದಿವಸದಿಂದ ತುಂಬಾ ಬದಲಾಗ್ತಾ ಇದ್ದಾನೆ. ಹೌದಪ್ಪ, ಬಾಗಿಲು ಮುಂದೆ ರಂಗೋಲಿ ಹಾಕ್ತಿರ್ತಾನೆ, ಹೆಂಗಸರು ಸಮಾಚಾರ ಏನೇ ಟಿವಿಲ್ ಬಂದ್ರು ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಿರ್ತಾನೆ. ಇವ್ ನೋಡ್ತಿದ್ರೆ ನಂಗೆ ಒಂಚೂರು ಅರ್ಥ ಆಗ್ತಲ್ವಲ್ಲ. ಅಯ್ಯ ಇವನ್ ಮೈಯಲ್ಲಿ ಹಾರ್ಮೋನ್ ಚೇಂಜ್ ಆಗ್ತಿರ್ಬೇಕಣ. ಏ ರಾಜಾ, ಎಲ್ಲ ರಾಜಾ ನಾಯರ ಅಂಗಡಿಯಲ್ಲಿ ಮಲಗಿರ್ಬೇಕು. ಏನ ಇನ್ನೂ ಮಲಗಿದಾನ? ನಾನು ಅವ್ರಿಗೆ ಕೊಟ್ಟಿರೋ ಕೇಬಲ್ ಕಾಂಟ್ರಾಕ್ಟ್ ನ ನಿಮಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದಾನ? ಏನ್ ದೊಡ್ಡ ರೈಲ್ವೆ ಬ್ರಿಡ್ಜ್ ಕಟ್ತಾ ಇದಾರೆ ಸಬ್ ಕಾಂಟ್ರಾಕ್ಟ್ ಕೊಡೋದಕ್ಕೆ. ಏನಂದೆ? ಏನಿಲ್ಲ, ಅಲ್ಲಿ ನಾಯರ ಅಂಗಡಿಯಲ್ಲಿ ಮಲಗಿರ್ಬೇಕು, ಹೋಗಿ ನೋಡಿ ಹಿಂದೆ. ಏ ನಾಯ್ರೆ, ಎಂದ ಯಾರೇ ಹೊಸ್ಲಲ್ಲಿ ಹಿಂಗ್ ಮಲಗಿರೋದು? ಪಾಪ ರಾಜ ರಾತ್ರಿ ಎಲ್ಲ ಮಲ್ಗೆ ಆಡಿದಾನೆ, ಎಬ್ಬಿಸ್ಬೇಡ. ಪಾಪ ಅಂದ್ರೆ ನಾನಂಗೆ ಒಳಗಡೆ ಬರೋದು? ನಿನ್ ವ್ಯಾಪಾರ ಅಷ್ಟೇ ಹೋಗು. ಏಯ್ ಸ್ವಲ್ಪ ನಿಲ್ಲಪ್ಪ, ನಿನ್ಗೆ ಚಾಯ್ ಬೇಕಷ್ಟೇ ಅಲ್ಲ, ಹಿಡಿ ಒಳ್ಳೆ ಕರ್ಮ ನಂಗೆ. ಏ ನಾಯರ್, ಮೊದ್ಲೇ ವ್ಯಾಪಾರ ಕುಣ್ತಾ ಇದೆ, ಅದ್ರಲ್ಲಿ ನೀನ್ ಬೇರೆನಾ? ರಾಜ ಮಲಗಿದಾನೆ, ಎಬ್ಸಿದ್ರೆ ಒದಿತಾನೆ. ನೀನ್ ಬುದ್ಧಿವಂತ ಆದ್ರೆ ಪಕ್ಕದ ಅಂಗಡಿಗೆ ಹಾಕು. ಏ ಹೋಗ, ನೀ ಬಾರ ಚಾಯ್ ಕೊಡ್ತೀನಿ. ಏಯ್ ಬರಲಿ. ಏನೋ ಮಾಡ್ತಿದೀಯ ನೀನು? ನೀನ್ ಬುದ್ಧಿವಂತ ಆದ್ರೆ ಇದನ್ನ ತಗೊಂಡೋಗಿ ಪಕ್ಕದ ಅಂಗಡಿಗೆ ಹಾಕು. ಏಯ್ ಬರೋ ನೀನು. ಸುನಿ ಇನ್ನ. ಏ ರಂಗ ಬರ, ನನ್ನ ಅಂಗಡಿ ಮುಂದೆ ತಂದು ಬಿಡ್ತಾನೆ. ನಮ್ದು ಅಂಗಡಿ ಮುಂದೆ ಯಾಕೆ ಇಡ್ತೀಯ? ನೀನ್ ಬುದ್ಧಿ ಅಂತ ಆದ್ರೆ ಪಕ್ಕದ ಅಂಗಡಿ ಹಾಕು. ಏಯ್ ನಡಿಯ. ಏನ್ ಹಂಗೆ ಹೋಗ್ತಾ ಇದ್ಯಾ? ನಮಸ್ಕಾರ ಮಾಡ, ಮರ್ಯಾದೆ ಇರ್ಲಿ, ಕಳ್ಸ್ಕ. ನಮಸ್ಕಾರ. ಸೈಡ್ ಸೈಡ್. ಕ್ಯಾ ಬಾಯ್ ಹೆಂಗಿದ್ಯಾ? 2 ಕೆಜಿ ಮಾಂಸ ಹಾಕು. ದುಡ್ಡು ಕೊಟ್ರೆ ಮಾಂಸ ಹಾಕ್ತೇನೆ. ಹಳೆ ಬಾಕಿನೂ ಸೇರ್ಸ್ಕೊಡು. ಯಾರ ಹತ್ರ ದುಡ್ಡು ಕೇಳ್ತಾ ಇದ್ಯಾ? ಈ ಚೂರು ಚಿಕನ್ ಹತ್ರ ನನ್ ಕೋಪ ಬರ್ಸ್ಬೇಡ. 1 ಕೆಜಿ ಮಾಂಸ ಹಾಕು. ಈ ಟಗ್ರ ಐತಲ್ಲ ಟಗ್ರ, ಜೀವಂತವಾಗಿರ್ಬೇಕಾದ್ರೆ ಎಂತ ಅಂತ ಆಟ ಆಡಿರ್ಬೋದು, ಎಷ್ಟೆಷ್ಟು ಹೊಲ್ದಲ್ಲಿ ಮೈದಿರ್ಬೋದು. ಈಗ ನೋಡ್ದ ಅದ್ರ ಗತಿ ಹೆಂಗಿದೆ? ಅಷ್ಟೇ ನಮ್ಮ ಲೈಫ್. ಬೇಕು 1/2 ಕೆಜಿ ಮಾಂಸ ಕೊಡ. ಏನ್ ಮಕ್ಕ ನೋಡ್ತಾ ಇದ್ಯಾ? ಯಾವನ ರೋಡಲ್ಲಿ ಮಲಗಿರೋನು ಅವ್ನಿಗೆ ಎಷ್ಟು ಕೊಬ್ಬಿರ್ಬೇಕು, ಅವ್ನು ಕೊಬ್ಬಿಳಿಸ್ತೀನಿ ನೋಡು. ಅಣ್ಣ ಬ್ಯಾಡ್ಕೊಂಡು ಸುಮ್ಕಿರೋಣ, ಈ ಏರಿಯಾ ತುಂಬಾ ಡೇಂಜರ್ ಏರಿಯಾ. ಮಲಗಿರೋನೇನು ಸುಮ್ಮನ ಮಲಗವನೇ? 4 ಜನ ಕತ್ತರಿಸಾಕ್ದಂಗೆ ಮಲಗವನೆ. ಅಲ್ಲಿ ನೋಡು ಪಕ್ಕದಲ್ಲಿರೋ ಬಚ್ಚ ರಕ್ತ ಇನ್ನೂ ಆರೇ ಇಲ್ಲ. ಕರೆದ ಕಾಸು ಕೊಡ್ತೀರಾ? ಒಂದು ಕ್ವಾರ್ಟರ್ 30 ರೂಪಾಯಿ. ಓಲ್ಡ್ ಮಂಕ್ರಮ್. ಈ ಜಾಗದಲ್ಲಿ ನಿನ್ನೆ ರಾತ್ರಿ ಒಬ್ರು ಹಾಡ್ತಾ ಇದ್ರು, ಅವ್ರು ನಿಮಗೆ ಗೊತ್ತಾ? ಹಾ, ನಾನು ಆ ರಾಜನ್ನೇ ಹುಡುಕ್ತಾ ಇದ್ದೀನಿ. ಮೇಡಮ್ ಅವ್ರ ಹೆಸರು ರಾಜ ಅಂತೆ. ಓ, ನನ್ನ ಹೆಸರು ರಂಗನಾಯಕಿ ಅಂತ. ಪಕ್ಕದ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಅನಾಥ ಮಕ್ಕಳಿಗೋಸ್ಕರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ, ಅದಕ್ಕೆ ಅವ್ರು ಬಂದು ಹಾಡಿದ್ರೆ. ಅವನು ಹಾಡು ಕೀಸದ ನನ್ನ ಕೇಬಲ್ ದುಡ್ಡೆಲ್ಲ ತಗೊಂಡು ಹೋಗಿದ್ದಾನೆ. ಆ ರಾಸ್ಕಲ್ ನನ್ನ ಕೈಗೆ ಸಿಗಲಿ. ರೀ ಮಿಸ್ಟರ್, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ. ಅವ್ರ ಹಾಡ್ ಬಗ್ಗೆ ಯಾಕೆ ಏನೇನೋ ಮಾತಾಡ್ತೀರಾ? ಓಹೋ, ನೀವು ಅವನು ಪರ ವಹಿಸ್ಕೊಂಡು ಬಂದ್ಬಿಟ್ರ, ನಾನೇನು ಬೇಕಾದ್ರೂ ಬೈತೀನಿ. ರಾಸ್ಕಲ್, ಹುಟ್ಟ ರಾಸ್ಕಲ್, ಅದನ್ನ ಕೇಳಕ್ ನೀವ್ ಯಾರ್ರಿ? ನನಗೆ ಬೇಕಾಗಿರೋದು 32 ರೂಪಾಯಿ, ಕೊಡ್ತೀರಾ? ನೋಡಕ್ಕೆ ದೊಡ್ಡ ಮನುಷ್ಯರ ತರ ಕಾಣಿಸ್ತೀರಾ, ಮಾತಾಡೋದ್ ನೋಡಿದ್ರೆ. ಅಯ್ಯೋ, ಒಳ್ಳೆ ಎಡವಟ್ಟಾಯ್ತಲ್ಲ, ಖಾದಿ ಹಾಕ್ದವರೆಲ್ಲ ದೊಡ್ಡ ಮನುಷ್ಯರು ಅಂತ ನೀವು ತಿಳ್ಕೊಂಡ್ರೆ ನಾವೇನ್ ಮಾಡಕ್ಕಾಗುತ್ತೆ? ಐ ವಾಂಟ್ ಓನ್ಲಿ 32 ರೂಪೀಸ್. ಶಟ್ ಅಪ್ ರಂಗು, ನಿನ್ ಬಾಯಲ್ಲಿ. ಏನಮ್ಮ ನೀವು ಕೊಡ್ತೀರಾ? ಸಾರಿ ಸರ್, ನೀವ್ ಹೋಗಿ. ಏನೋ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ಬಿಟ್ಟು ಹೋಗು ಅಂತೀರಾ? 32 ರೂಪಾಯಿ ಕೊಟ್ಬಿಡಿ, ಹೊಸ ಕನೆಕ್ಷನ್ ಕೊಡ್ತೀರಿ ಅಮ್ಮ. ರಾಜೋ, ಹ್ಮ್
ಎಕ್ಸ್ಕ್ಯೂಸ್ ಮೀ, ಏನಾಗಿದೆ? ಯಾರೋ ಬಾ ರೋಡ್ ಮಧ್ಯೆ ಮಂಚ ಹಾಕೊಂಡು ಮಲಗಿದಾನಮ್ಮ, ಪಕ್ಕದಲ್ಲಿ ಮಚ್ಚ ಬೇರೆ ಇದೆ. ಏನ್ ಮೇಡಮ್ ಇದು, ರೋಡ್ ಮಧ್ಯೆ ಯಾರೋ ಒಬ್ಬ ಮಲಗಿದಾನಂತೆ, ಆದ್ರೆ ಎಲ್ರು ನೋಡ್ಕೊಂಡು ಸುಮ್ನೆ ಇದಾರಲ್ಲ. ಅದೆಲ್ಲ ನಮ್ಗೆ ಯಾಕೆ ರಂಗು, ಸುಮ್ನೆ ಇರು. ಈ ರೀತಿ ನಮ್ಗೆ ಯಾಕೆ ನಿಮ್ಗೆ ಯಾಕೆ ಅಂತ ಸುಮ್ನೆ ಇರೋದ್ರಿಂದಾನೆ ಅವನು ರೋಡ್ ಮಧ್ಯೆ ಮಲ್ಕೊಂಡಿರೋದು. ಸ್ವಲ್ಪ ಇರಿ ಬಂದೆ. ಏ ರಂಗು ಬೇಡ, ರಂಗು ರಂಗು ಬಂತಿಲ್ಲಿ.